ಹಿಲೇಕೊಪ್ಪಳ ದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕವಿ ಸಿದ್ದೇಶ್ವರ ಕಾಲೇಜ್ ಅಲ್ಲೂ ಕೂಡ ಸ್ವಲ್ಪ 2 ವರ್ಷ ನಾನು ಫಿಸಿಷಿಯನ್ ಆಗಿ ವರ್ಕ್ ಮಾಡಿದ್ದೀನಿ. ಮೋದಿಗೆ ಅಪರ್ಚುನಿಟಿ ಸಿಕ್ಕಿದ್ದು ನನಗೆ ಸೋಷಿಯಲ್ ಮೀಡಿಯಾದಿಂದ, ಫೇಸ್ಬುಕ್ ಇಂದ. ನಮ್ಮ ಕ್ಲೈಂಟ್ ಬಂದು ಪವನ್ ಸರ್ ಅಂತ. ನಾನು ಈ ನಿಮ್ಗೆಲ್ಲ ಅನ್ಸಿರ್ಬೋದು ಡಾಕ್ಟರ್ಗೆ ಏನ್ ಅವಶ್ಯಕತೆ ಇತ್ತು ಈ ಬಿಸ್ನೆಸ್ ಅದು ಅಂತ. ಸೊ ನಾನು ಸ್ವಲ್ಪ ಒಂದು 3 ಪಾಯಿಂಟ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇರೋ ಟೈಮ್ ಅಲ್ಲೇ. ನಾನು 3 ಕಾರಣಕ್ಕೆ ಈ ಮೋದಿಗೆ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ತಗೊಂಡಿದ್ದು. ಆ 3 ಕಾರಣಗಳು ಏನು ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಈ ಬಿಸ್ನೆಸ್ ಅನ್ನ ಎಂಟ್ರಿ ಆದಾಗ ಜಸ್ಟ್ ನಾನು ಸೆಲ್ಫ್ ಯೂಸಿಗ್ ಅಂತ ಎಂಟ್ರಿ ಆಗಿದ್ದು. ನನ್ನ ಮನೆಗೆ ಸಾಮಾನುಗಳನ್ನ ತಗೊಂಡೆ, ಒಳ್ಳೆ ರೀತಿ ರಿಸಲ್ಟ್ ಸಿಕ್ತು. ನಂತರ ನಾನು ನನ್ನ ಫ್ಯಾಮಿಲಿಗೆ ನನ್ನ ವೆಲ್ನೆಸ್ ಪ್ರಾಡಕ್ಟ್ ಗಳನ್ನ, ಮೋದಿಗೆ ನಲ್ಲಿ ಯಾವ್ಯಾವ ಪ್ರಾಡಕ್ಟ್ ಗಳಿದಾವೆ ಅಂತ ಪರಿವರ್ತನದಲ್ಲಿ ಹೇಳಿದ್ರು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವೆಲ್ನೆಸ್ ಪ್ರಾಡಕ್ಟ್ ಗಳಿವೆ, ಅವುಗಳನ್ನು ನನ್ನ ಫ್ಯಾಮಿಲಿಗೆ ಬಳಸ್ಕೊಂಡೆ. ಅಲ್ಲಿ ಒಳ್ಳೆ ಪರಿಣಾಮ ಪ್ರಭಾವ ಅದ್ರದ್ದು ರಿಸಲ್ಟ್ ಸಿಕ್ಕ ಮೇಲೆ ನಾನು ನನ್ನ ಪೇಷಂಟ್ ಗಳಿಗೂ ಕೂಡ ಹಾಕಿದೆ. ಅವಾಗ ನನ್ನ ಪೇಷಂಟ್ ಗಳಲ್ಲೂ ಕೂಡ ನಾನು ಬೇರೆ ಮೆಡಿಸಿನ್ ಅನ್ನ ಯೂಸ್ ಮಾಡಿ ಸಿಗದೆ ಇರೋ ರಿಸಲ್ಟ್ ಗಳು ನಮ್ಮ ವೆಲ್ನೆಸ್ ಪ್ರಾಡಕ್ಟ್ ಗಳಲ್ಲಿ ಸಿಕ್ತು ನನಗೆ. ಅದಕ್ಕಾಗಿ ನಾನು ಅದನ್ನ ಕಂಟಿನ್ಯೂ ಮಾಡಿದೆ. ಸೊ ಫಸ್ಟ್ ರೀಸನ್ ಬಂದು ನನ್ನ ಪೇಷಂಟ್ ಗಳು, ನನ್ನ ಪೇಷಂಟ್ ಗಳಿಗೆ ಆರೋಗ್ಯ ಕೊಡೋದಕ್ಕೆ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಗಳಿವೆ. ಅದನ್ನ ನಾನು ಫಾಸ್ಟ್ ಆಗಿ ಮತ್ತು ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಅವರಿಗೆ ಆರೋಗ್ಯವನ್ನ ಒದಗಿಸಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ನಾನು ದೇಶಭಕ್ತೆ. ನನಗೆ ದೇಶಕ್ಕೆ ಏನಾದ್ರೂ ಮಾಡಬೇಕು ಅನ್ನೋ ಆಸೆ ಮೊದಲಿಂದಾನು ಇತ್ತು. ಬಟ್ ನಾವು ಎಲ್ಲರೂ ಮಿಲಿಟರಿ ಅಥವಾ ದೇಶದ ಗಡಿ ಭಾಗಕ್ಕೆ ಹೋಗಿ ಸೇವೆ ಮಾಡೋದಕ್ಕೆ ಆಗಲ್ಲ. ನನ್ನ ಪ್ರೊಫೆಷನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದೆ. ಬಟ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆಡಿಕಲ್ ಫೀಲ್ಡ್ ಅಲ್ಲೂ ಕೂಡ ಮಾಫಿಯಾ ಇದೆ, ಅನೇಕ ಭ್ರಷ್ಟರು ಇದ್ದಾರೆ, ಜನರನ್ನ ಲೂಟಿ ಮಾಡೋರಿದ್ದಾರೆ. ಅಲ್ಲಿ ಕೂಡ ನಾವು ಪ್ಯೂರ್ ಆಗಿ ದೇಶ ಸೇವೆ ಮಾಡೋದಕ್ಕೆ ಆಗಲ್ಲ. ಅದೇ ಕಾರಣಕ್ಕೆ ಇಲ್ಲಿ ನಾನು ಮೋದಿ ಕೇರ್ ನಲ್ಲಿ ನನ್ನಂತ ಅಥವಾ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತ 4 ಜನರನ್ನ ನಾನು ತಂದು ಇಲ್ಲಿ ಮೋದಿ ಕೇರ್ ಗೆ ಸೇರಿಸಿದ್ರೆ, ಅವರು ಈ ಅವಕಾಶವನ್ನ ಬಳಸ್ಕೊಂಡು ಒಂದು ವೇಳೆ ಅದನ್ನು ಲಕ್ಷಾಧೀಶ್ವರ ಆದ್ರು ಅಂತಂದ್ರೆ, ಪ್ರತಿಯೊಬ್ಬ ನಾನು ಸೇರಿಸಿದಂತ ಪ್ರತಿಯೊಬ್ಬನು ಲಕ್ಷಾಧೀಶ ಆದ ಅಂದ್ರೆ, ನನ್ನ ದೇಶಕ್ಕೆ ನನ್ನಿಂದ ಒಬ್ಬ ಲಕ್ಷಾಧೀಶನನ್ನ ಕೊಟ್ಟಂತ ಪುಣ್ಯ ನನಗೆ ಸಿಗುತ್ತೆ. ಅದರಿಂದ ನಾನು ದೇಶ ರೀಸನ್ ಬಂದು ನನ್ನ ಮಕ್ಕಳಿಗೆ ನಾನು ಡಾಕ್ಟರ್ ನನ್ನ ಪ್ರೊಫೆಷನ್ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಅದನ್ನ ನಾನು ನನ್ನ ಮಕ್ಕಳಿಗೆ ಕೊಡ್ಬೇಕು ಅಂದ್ರೆ ಆಗಲ್ಲ. ನಮ್ಮ ಸೋಮಶೇಖರ್ ಸರ್ ಪರಿವರ್ತನದಲ್ಲಿ ಹೇಳಿರೋ ಹಾಗೆ, ನನ್ನ ಮಕ್ಕಳು BAMS MBBS ಮಾಡಿದ್ರೆ ಮಾತ್ರ ನನ್ನ ಕ್ಲಿನಿಕ್ ಅನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಬಟ್ ಮೋದಿ ಕೇರಲ್ಲಿ ಹಾಗಿಲ್ಲ. ನಾನು ಎಷ್ಟು ಜನರಿಗೆ ಒಳ್ಳೆಯದನ್ನ ಮಾಡ್ತೀನಿ, ನಾನು ಎಷ್ಟು ಜನರನ್ನ ಲಕ್ಷಾಧೀಶರನ್ನಾಗಿ ಕ್ರಿಯೇಟ್ ಮಾಡ್ತೀನಿ, ಅದ್ರ ಮೇಲೆ ನನಗೆ ಇನ್ಕಮ್ ಬರುತ್ತೆ. ಎಲ್ಲರೂ ಹೇಳ್ತಿರ್ತಾರೆ, ಇಲ್ಲಿ ಹಿರಿಯ ತಲೆಗಳು ಇದಾವೆ, ಎಲ್ಲರೂ ಹೇಳ್ತಾರೆ ಈಗಿನ ಕಾಲದಲ್ಲಿ ಒಳ್ಳೆಯವ್ರಿಗೆ ಸಮಾನ ಇಲ್ಲ, ಒಳ್ಳೆಯವ್ರಿಗೆ ಇನ್ಕಮ್ ಸಿಗಲ್ಲ, ಒಳ್ಳೆಯವ್ರಿಗೆ ಎಲ್ಲರೂ ಮೋಸ ಮಾಡ್ತಾರೆ. ಬಟ್ ಇಲ್ಲಿ ಮೋದಿ ಕೇರ್ ನಲ್ಲಿ ನಾವು ಒಳ್ಳೆತನ ಮಾಡಿದ್ರೆ ಮಾತ್ರ, 4 ಜನರ ಬೆಳೆಸಿದ್ರೆ ಮಾತ್ರ ನಮಗ್ ದುಡ್ಡು ಬರುತ್ತೆ. ಸೊ ಅಂತ ಒಂದು